ಡಿಸೆಂಬರ್ ಇಪ್ಪತ್ತೈದು ಅನುದಿನದ ದಿನದ ಪರಲೋಕಮನ್ನಾ ಈ ದಿನದ ವಾಕ್ಯ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನ ಕ್ರಿಸ್ತನು ಅಂದರೆ ನಮ್ಮ ವಿಮೋಚಕನು ಈ ದಿನದಲ್ಲಿ ಹುಟ್ಟಿದ ಎಂಬುದನ್ನು ನಾವು ಒಪ್ಪುವುದಿಲ್ಲ ಆತನು ಜನಿಸಿದ್ದು ಅಕ್ಟೋಬರ್ ಒಂದನೇ ದಿನಾಂಕದೊಂದು ಎಂದು ಒತ್ತಿ ಹೇಳುತ್ತೇವೆ ದೈವೋಕ್ತಿಗಳ ಅಧ್ಯಯನ ಗ್ರಂಥ ಎರಡನೇ ಪರಿಚಯದ ಪುಟ ಐವತ್ನಾಲ್ಕು ಆದರೂ ಕರ್ತನು ತನ್ನ ಜನನ ದಿನವನ್ನು ಆಚರಿಸಬೇಕು ಎಂಬುದಾಗಿ ಎಲ್ಲೂ ಹೇಳದೇ ಇರುವುದರಿಂದ ಆತನು ಹುಟ್ಟಿದ ದಿನ ಯಾವುದೇ ಆಗಿದ್ದರೂ ಆ ಒಂದು ಘಟನೆ ಎಲ್ಲರಿಗೂ ಬಹಳ ಪ್ರಾಮುಖ್ಯವಾದುದ್ದಾಗಿದೆ ಈ ದಿವಸದಲ್ಲಿ ಸಾಮಾನ್ಯವಾಗಿ ಆತನ ಜನನವನ್ನು ಆಚರಿಸುತ್ತಿರುವಾಗ ನಾವು ಹೃದಯಪೂರ್ವಕವಾಗಿ ಈ ವಿಷಯದಲ್ಲಿ ಆಸಕ್ತಿ ಹೊಂದಿರುವವರೊಂದಿಗೆ ಹಾಗೂ ದೇವರಲ್ಲಿ ಮತ್ತು ನಮ್ಮ ರಕ್ಷಕನನ್ನು ಪ್ರೀತಿಸಿ ಮೆಚ್ಚುವವರ ಜೊತೆಯಲ್ಲಿ ನಾವು ಸೇರಿಕೊಂಡು ಸಂತೋಷ ವರ್ಷಾಂತ್ಯದ ಈ ದಿನದಲ್ಲಿ ನಾವು ಒಬ್ಬರನ್ನೊಬ್ಬರು ಜ್ಞಾಪಕಪಡಿಸುವುದು ಹೆಚ್ಚು ಯುಕ್ತವಾಗಿ ಕಂಡುಬರುವುದು ದೇವರು ಒಳ್ಳೆಯ ಮತ್ತು ಪರಿಪೂರ್ಣ ಅತಿ ಶ್ರೇಷ್ಠವಾದ ವರಗಳನ್ನು ಕೊಡುವವನಾಗಿದ್ದಾನೆ ಆತನು ಇವುಗಳನ್ನು ಸದಾ ಕೊಡುವವನಾಗಿದ್ದಾನೆ ಮತ್ತು ಅವುಗಳನ್ನು ಸದಾ ಸ್ವೀಕರಿಸುತ್ತಿದ್ದೇವೆ ಆದರೆ ಈ ಎಲ್ಲಾ ವರಗಳಲ್ಲಿ ತನ್ನ ಮಗನನ್ನು ವಿಮೋಚಕನನ್ನಾಗಿ ನಮಗೆ ದಯಪಾಲಿಸಿರುವನು ಈ ಬಳುವಳಿಯು ನಮ್ಮೆಲ್ಲರಿಗೂ ಅತಿ ಶ್ರೇಷ್ಠವಾದ ಬಹುಮಾನವಾಗಿದೆ